ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಬೆಳಿಗ್ಗೆ ಈಗ ಸುಮಾರು 7 ಗಂಟೆ, ಇವಾಗ ಫಿಲಮ್ಗೆ ಹೋಗ್ತಾ ಇದ್ದೀನಿ. ಸಲಾರ್ಗೆ ಸಲಾರ್ ರಿಲೀಸ್ ಆಯ್ತಲ್ಲ, ಸೊ ನೋಡೋಣ ಹೆಂಗಿರುತ್ತೆ ಏನು ಅಂತ. ನಾನು ಯೂಶ್ವಲಿ ಬೆಳವೆಳಗ್ಗೆ ಯಾವ ಸಿನಿಮಾಗೆ ಹೋಗಲ್ಲ, ಅದು ಹಾನೆಸ್ಟ್ ಆಗಿ ಹೇಳ್ತೀನಿ ಅಂದ್ರೆ ಅಪ್ಪ ಸರ್ ಸಿನಿಮಾ, ಶಿವಣ್ಣನ ಸಿನಿಮಾ, ಅಲ್ಲು ಅರ್ಜುನ್ ಸಿನಿಮಾ, ಇಷ್ಟು ಬಿಟ್ಟರೆ ಬೇರೆ ಯಾರ್ದು ಬೆಳಬೆಳಗ್ಗೆನೆ ಹೋಗಿ ನೋಡಿಲ್ಲ ಇದುವರೆಗೂ. ಅಂದ್ರೆ ಅರ್ಲಿ ಮಾರ್ನಿಂಗ್ ಶೋಗಳು ಆ ತರ ಹೋಗಿಲ್ಲ. ಸೊ ಸಲಾರ್ ಒಂಚೂರು ಕ್ರೇಜ್ ಇತ್ತಲ್ಲ, ನಾವು ಬೇರೆ ಸ್ವಲ್ಪ ಪ್ರಶಾಂತ್ ನಿಲ್ ಫ್ಯಾನ್ಸ್ ಅವ್ರ ಡೈರೆಕ್ಷನ್ಗೆ. ಸೊ ಹಂಗಾಗಿ ಅಲ್ಲಿ ಪ್ರವಾಸ್ ಗಿವಾಸ್ ಅವೆಲ್ಲ ಸೀನ್ ಇಲ್ಲ, ಬಟ್ ಆದ್ರೂ ಪ್ರಶಾಂತ್ ನಿಲ್ ನಾವು ಒಂಬಳೆ ಸಿನಿಮಾ ನಮ್ ಕನ್ನಡದವ್ರ ಸಿನಿಮಾ ಅಲ್ವಾ, ಸೊ ಹಂಗಾಗಿ ಹೋಗ್ತಾ ಇದ್ದೀನಿ. ಇಲ್ಲ ಮಿರಸ್ ಸಿನಿಮಾಸ್ ಈಗ 7:15 ಶೋ, ಸೊ ಹಂಗಾಗಿ ಗೋಯಿಂಗ್. ಸೊ ನೋಡ್ಬಿಟ್ಟು ಸಿನಿಮಾ ಹೆಂಗಿದೆ ಅಂತ ಹೇಳ್ತೀನಿ ರಿವ್ಯೂ. ಓಕೆ, ಸಿನಿಮಾ ಈಗ ತಾನೇ ಮುಗೀತು, ಚೆನ್ನಾಗಿತ್ತು ಸಿನಿಮಾ. ಅಂದರೆ ನನಗೂ ಒಂದು ಡೌಟ್ ಇತ್ತು, ಉಗ್ರಮ್ಮ ಉಗ್ರಮ್ಮ ಅಂತ. ಬಟ್ ನಿಜ ಹೇಳ್ತೀನಿ, ಉಗ್ರಮ್ ಒಂದು ಪ್ಯಾಟ್ರನ್, ಅಂದರೆ ಉಗ್ರಮ್ದು ಒಂದು ಪ್ಯಾಟ್ರನ್ ಅಂತ ಹೇಳ್ಬೋದು ಇದು. ಅಂದರೆ ಕಂಪ್ಲೀಟಾಗಿ ಉಗ್ರಮ್ ಅಲ್ಲ, ಕೆಲವೊಂದು ಸೀನ್ಗಳು ಉಗ್ರಮೇ ಕನೆಕ್ಟ್ ಆಗುತ್ತೆ, ಹಂಗಂತ ಕಂಪ್ಲೀಟಾಗಿ ಉಗ್ರಮ್ಮೇ ಅಲ್ಲ ಇದು. ಸ್ಟೋರಿ ಲೈನ್ ಅದೇ ಅಂದ್ಕೊಳ್ಳಿ, ಅದನ್ನು ಫುಲ್ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ರೆ ಹೆಂಗಿರುತ್ತೆ ಆ ಥರ ಮಾಡಿದ್ರೆ. ಪ್ರಶಾಂತ್ ನೀಲ್ ಅವರು ಸೀರಿಯಸ್ಲಿ ಹೇಳ್ತೀನಲ್ಲ, ಅದ್ಭುತ. ಆಮೇಲೆ ಸಲಾರ್ ಸಿನಿಮಾ ನಿಮಗೆ ತೆಲುಗು ಅಂತ ಎಲ್ಲೂ ಅನ್ಸೋದೇ ಇಲ್ಲ, ಎಕ್ಸೆಪ್ಟ್ ಪ್ರವಾಸ್ ಬಿಟ್ಟರೆ, ಪ್ರವಾಸ್ನ ಸೈಡ್ಗೆ ಇಟ್ಬಿಟ್ರೆ ಇನ್ನೇನು ಅಲ್ಲಿ ತೆಲುಗು ತನ ಇಲ್ವೇ ಇಲ್ಲ, ಎಲ್ಲ ನಮ್ಮ ಕನ್ನಡದ ತನನೇ ಇದೆ ಸಿನಿಮಾದಲ್ಲಿ. ಲೈಕ್ ಡೈರೆಕ್ಟರ್ ಆಗಿರ್ಬೋದು ನಮ್ಮವರೇ, ಮ್ಯೂಸಿಕ್ ಡೈರೆಕ್ಟರು ನಮ್ಮವರೇ, ಆಮೇಲೆ ಸಿನಿಮಾಟೋಗ್ರಾಫರು ನಮ್ಮವರೇ, ಪ್ರೊಡಕ್ಷನ್ ನಮ್ಮದೇ, ನಮ್ಮ ಆರ್ಟಿಸ್ಟ್ಗಳು ಸುಮಾರು ಜನ ಇದ್ದಾರೆ. ಲೈಕ್ ಪ್ರಮೋದ್ ಅವ್ರು ಆಗಿರ್ಬೋದು, ನವೀನ್ ಶಂಕರ್ ಅವ್ರು ಆಗಿರ್ಬೋದು, ಇನ್ಯಾರಪ್ಪ, ಇನ್ನು ಸುಮಾರು ಜನ ಇದಾರಲ್ವ ನಮ್ಮ ನಮ್ಮ ಆರ್ಟಿಸ್ಟ್ಗಳೇ. ಉಗ್ರಮ್ಮಲ್ಲಿ ಮಾಡಿದ್ದಂಥ ಕೆಲವೊಂದು ಆರ್ಟಿಸ್ಟ್ಗಳಿದ್ದಾರೆ, ಆಮೇಲೆ ಮಧು ಗುರುಸ್ವಾಮಿ ಅಂತಿದ್ದಾರೆ ಅವರಿದ್ದಾರೆ, ಬಜರಂಗಿ ಲೋಕಿ ಅವರಿದ್ದಾರೆ. ಸೊ ಆಲ್ಮೋಸ್ಟ್ ಎಷ್ಟೊಂದು ಜನನೂ ನಮ್ಮ ಆರ್ಟಿಸ್ಟ್ಗಳೇ ಅಲ್ಲಿದ್ದಾರೆ. ಸೊ ನನಗೇನು ಅನಿಸಿಲ್ಲ ಇದು ತೆಲುಗು ಸಿನಿಮಾ ಅಂತ ಎಲ್ಲೂ ಅನಿಸ್ಲೇ ಇಲ್ಲ, ಎಕ್ಸೆಪ್ಟ್ ಪ್ರಭಾಸ್ ಒಬ್ಬರನ್ನ ಬಿಟ್ಟರೆ ಇನ್ನೆಲ್ಲೂ ತೆಲುಗು ಸಿನಿಮಾ ಅನಿಸಿಲ್ಲ. ಅದು ಬಿಟ್ಟರೆ ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾನ, ಸೊ ನೋಡ್ಬೋದು ನೀವೆಲ್ಲ ಕೂತ್ಕೊಂಡು. ಆಮೇಲೆ ಸುಮಾರು ಜನಕ್ಕೆ ಡೌಟ್ ಇತ್ತಲ್ವ ಎಷ್ಟು ಬರ್ತಾರೆ ಅಂತ. ನಾನು ಸ್ಟಾರ್ಟಿಂಗಲ್ಲಿ ಸ್ಪೆಷಲ್ ಥ್ಯಾಂಕ್ಸ್ ರಾಕಿಂಗ್ ಸ್ಟಾರ್ ಯಶ್ ಅಂತ ಹಾಕಿದ್ರಲ್ಲ, ಬರಲೇ ಇಲ್ಲ ನಾನು. ಯಶ್ ಎಲ್ಲೋ ಬರ್ತಾರೆ, ಅವರು ಏನೋ ಒಂದು ಕ್ಯಾಮಿಯೋ ಮಾಡಿರ್ತಾರೆ, ಅವ್ರದ್ದೊಂದು ಎಲಿವೇಷನ್ ಏನೋ ಇರುತ್ತೆ, ರಾಖಿ ಬೈದು ನೋಡೋಣ ಅಂತ ಅಂದ್ಕೊಂಡೆ. ಬಟ್ ಯಶ್ ಅವರೆಲ್ಲೋ ಕಾಣಿಸ್ಲಿಲ್ಲ ಸಿನಿಮಾದಲ್ಲಿ, ಅದೊಂದು ಬೇಜಾರಾಯಿತು. ಚೆನ್ನಾಗಿದೆ ಸಿನಿಮಾ, ನಿಜವಾಗ್ಲೂ ಚೆನ್ನಾಗಿದೆ, ಇಟ್ಸ್ ನೈಸ್. ತುಂಬ ಕಷ್ಟ ಆ ಥರ ದೊಡ್ಡ ಒಂದು ಸ್ಕೇಲಲ್ಲಿ ತೆಗೆಯೋದು. ಎಸ್, ಅವರು ಡೈನಾಸರೇ, ನಿಮ್ಮ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಡೈನಾಸರ್ ಯಾಕಂದಿದ್ದಾರೆ ಅಂತ. ನಮ್ಮ ಪ್ರಮೋದ್ ಅವರು ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ, ನವೀನ್ ಶಂಕರ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್, ನೀವು ನೋಡ್ಬೇಕು ಸಿನಿಮಾ, 100% ಇಷ್ಟ ಆಗುತ್ತೆ. ನಾನು ನೋಡಿದೆ, ಚೆನ್ನಾಗಿದೆ. ನನಗೆ KGF ಥರ ಏನು ಕನೆಕ್ಟ್ ಆಗಿಲ್ಲ ಆನೆಸ್ಟ್ಲಿ, ಬಟ್ ಇದು ತುಂಬ ಚೆನ್ನಾಗಿದೆ ಅಷ್ಟೆ, ಇನ್ನೇನಿಲ್ಲ. ಬಟ್ ಹಂಗೆ ನೋಡಿದ್ರೆ ಉಗ್ರಮೇ ಸೂಪರ್ ಅನಿಸುತ್ತೆ, ಬಟ್ ಇದು ತುಂಬ ಚೆನ್ನಾಗಿದೆ. ಅಪ್ಪ ಜಿಮ್ಗೆ ಹೋಗ್ಬೇಕು, ಬೆಳಗ್ಗೆ 7 ಗಂಟೆಗೆ ಎದ್ದು ಸಿನಿಮಾ 6:30 ಎದ್ದಿದ್ದೆ, ಸಿನಿಮಾಗೆ ಹೋಗಿ ಬಂದೆ, ಈಗ ಜಿಮ್ಗೆ ಹೋಗಿ. ಸುಷ್ಮಿತಾಗೆ ನಾನು ಫಿಲಮ್ಗೆ ಹೋಗ್ತೀನಿ ಅಂತ ಹೇಳಿಲ್ಲ, ಬೆಳಗ್ಗೆನೇ ಎದ್ದೋಗ್ಬಿಟ್ಟಿನಿ. ಅವಳಿಗೆ ಗೊತ್ತೇ ಆಗಿಲ್ಲ ಎಲ್ಲಿಗೆ ಹೋಗಿದ್ದೀನಿ ಅಂತ, ಅವಾಗಿಂದ ಫೋನ್ ಮಾಡ್ತಿದ್ದಾಳೆ, ಇಲ್ಲೇ ಮನೇಲಿ ಮಲಗಿದ್ದೀನಿ ಅಂದರೆ ಅವಳಿಗೆ ಅಲ್ಲಿ 3 ರೂಮ್ ಓಡ್ ಕೇಳಿ ಕನ್ಫ್ಯೂಸ್ ಆಗಿ, ನಿಜವಾಗ್ಲು ಮನೇಲಿ ಇದೆಯಾ ಅಂತ ಎಲ್ಲ ಕಾಣಿಸ್ತಿಲ್ಲ ಅಲ್ವ. ನಾನು ಕಥಾ ನೋಡಿ ಹೆಂಗೆ ಮಾಡ್ತೀನಿ. ಏನೇ ಮನೇಲೇ ಇದ್ದೀನಿ.
ನೋಡ್ ನಿನ್ ಬಿಟ್ಟು ಹೋಗ್ತಾಳೆ ಅಂತ ಫಿಲಮ್ಗೆ, ನನ್ ಬಿಟ್ಟು ಹೋಗ್ಬೇಡ ಮಾನ್, ಅಪ್ಪ ಸರ್ಲಾಗಿ ತಿಳಿಸ್ತೇನೆ. ಯುಕ್ತ ಅಳ್ತಾ ಇದ್ಲಂತ ಅವಳನ್ನ ಪಾರ್ಕಿಗೆ ಕರ್ಕೊಂಡು ಹೋದ್ರು ಕೆಳಗೆ. ಸೊ ನಾನೀಗ ಪ್ರೋಟೀನ್ ಕುಡಿತಾ ಇದ್ದೀನಿ, ನಿಜ ಹೇಳ್ತೀನಿ, ಈ ಯಾವುದು ಕುಕ್ಕೀಸ್ ಆ್ಯಂಡ್ ಕ್ರೀಮ್ ಏನಾಯ್ತಲ್ಲ ಎಂ ಬಿದು, ನಿಜವಲ್ಲಿ ಒಂದು ಸ್ಕೂಪು 250 ml ಹಾಲಲ್ಲಿ ಹಾಕ್ಕೊಂಡು ಕುಡಿದ್ರೆ ನಿಜವಾಗ್ಲು ಒಳ್ಳೆ ಯಾವುದೋ ಒಂದು ದೊಡ್ಡ ಹೋಟ್ಲಿಗೆ ಹೋಗ್ಬಿಟ್ಟು ಮಿಲ್ಕ್ ಶೇಕ್ ಕುಡ್ದಂಗೆ ಆಗ್ತಿತ್ತು, ಅಷ್ಟು ಚೆನ್ನಾಗೈತೆ. ನೀವು ಟ್ರೈ ಮಾಡಿ ಬೇಕಾರೆ, ನಿಮ್ಗೆ ಇಷ್ಟ ಆಗ್ತದೆ, ಮಸ್ತ್ ಐತೆ, ಮತ್ತು ನಿಜವಲ್ಲಿ ಭಾಳ ಮಸ್ತ್ ಐತೆ. ಓ ಯುಕ್ತ ಆಟ ಆಡಕ್ಕೆ ಬಂದಿದ್ದಾಳೆ, ಆಟ ಆಡ್ತಾ ಇದ್ದಾಳೆ. ಏನು ಆಟ ಆಡ್ತಿದ್ಯಾ ನೀನು? ಜೋಗಲಲ್ಲಿ ಆಡ್ತಾ ಇದೆಯಾ? ನಾನು ಬರಲ. ಈ ಜಾರ ಬಂಡಿ ಹೇಗಿದೆ ಅಂತ ತೋರಿಸ್ತೀನಿ. ನಮ್ಮ ಯುಕ್ತ ಜಾರ್ತಾಳೀಗ. ಹೋಗು ಯುಕ್ತ ಜಾರು, ಉಡು 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 ಉಡು. ಜಾರು ಏನಾಗಲ್ಲ, ಜಾರೆ. ಇಮ್ಯಾಜಿನ್ ಇಲ್ಲಿ ಹಿಂಗೆ ಪಿಂಕಿ ಜಾರದ್ರೆ ಹೆಂಗಿರುತ್ತೆ ಅಂತ. ನನಗೆ ಅದಕ್ಕೆ ಅವಳು ಪಿಂಕಿ ಜಾರು ಪಿಂಕಿ ಅಂತೀನಿ. ಅವಳು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ ಅಂತಾಳೆ ಅಲ್ಲಮ್ಮ. ವರ್ಕೌಟ್ ಈಗ ಹೋಗ್ತಾ ಇದ್ದೀನಿ, ಈ ವರ್ಕೌಟ್ ಮುಗಿಸ್ಕೊಂಡು ಬರ್ತೀನಿ. ನೋಡಿದ್ರಲ್ಲ ಯುಕ್ತ ಸುಷ್ಮಿತ ಏನು ಮಾಡ್ತಿದ್ರಲ್ಲಿ, ನಾನು ಯಾವಾಗ ಜಿಮ್ಮಿಗೆ ಬಂದಾಗ ಯಾರು ಇರಲ್ಲ. ಇದು ಸತ್ಯ ಸತ್ಯ ಸತ್ಯ. ನನ್ನ ಸಣ್ಣಾಗಿ ನನಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಪುಲ್ಲೋವರ್. ಯಾಕೆ ಗೊತ್ತಾ, ಇದು ಎಷ್ಟು ಲೂಸ್ ಆಗೈತೆ ಅಂದರೆ ಇಲ್ಲೇ ಗೊತ್ತಾಗುತ್ತೆ ನಾನು ಎಷ್ಟು ಸಣ್ಣಾಗಿನೇ ಅಂತ. ನನಗೆ ಫೀಲ್ ಆಗಿದೆ. ಬನ್ನಿ, 87 kg ಇದ್ದೆ ನಾನು. ಇದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಕೆಜಿ ಇದ್ದೀನಿ ಅಂತ ಲೈವ್ ಪ್ರೂಫ್ ತೋರಿಸ್ತೀನಿ. ಟಿಫನ್ ಗಿಫನ್ ಎಲ್ಲ ಮಾಡಿನಲ್ಲ ಬೆಳಗ್ಗೆ, ಸೊ ಹಂಗಾಗಿ ಸ್ವಲ್ಪ ಅದೊಂದು ಲೆಕ್ಕ ಬರ್ತೈತಿ, ಒಂದು 2 kg ಹಂಗೆ ಲೆಕ್ಕ ಬರ್ತೈತಿ. ಸೊ ಅದಕ್ಕೆ 85 ಅಂದರೆ 7 kg ಸಣ್ಣ ಆಗಿ ನಾನು ನಿಜವಾಗ್ಲೂ 7 kg ಒಳ್ಳೆ ಇದು ವರ್ತ್ ಅದು 7 kg ಸಣ್ಣ ಆಗಿರೋದು. ಅದು ಆರ್ಗೆ ಏನದು ಹೆಲ್ತಿ ವೇಲ್ಸ್ ಹೆಲ್ದಿ ವೇಲ್ ಸಣ್ಣ ಆಗಿರೋದು. ಇಲ್ಲಿ ಏನೇನು ತಿಂದ್ಬಿಟ್ಟು ಅಥವಾ ಅದನ್ನ ಶೇಕ್ ಇಟ್ಬಿಟ್ಟು ಅದಾದ ಶೇಕ್ ಬರ್ತೈತಲ್ಲ, ಯಾವ ಲೈಫ್ ಆ ಲೈಫ್ ಈ ಲೈಫ್ ಅನ್ಕೊಂಬರ್ತಾವಲ್ಲ ಅಂತೆಲ್ಲ ಕುಡ್ದು ಆರೋಗ್ಯ ಹಾಳು ಮಾಡ್ಕೊಳ್ಲಾರ್ದಂಗೆ ಕರೆಕ್ಟಾಗಿ ಏನೇನು ತಿನ್ಬೇಕೋ ಲಿಮಿಟೆಡಲ್ಲೆಲ್ಲ ತಿಂದು ಕರೆಕ್ಟಾಗಿ ಆಗಿನಿ. ಬನ್ನಿ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ಅಯ್ಯೋ, ಯಾರು ಫಿಲಮ್ ನೋಡಕತ್ತಿತ್ತ? ಯಾರು ಫಿಲಮ್ ನೋಡಕತ್ತಿ? ಹಾ ವಂಶಿ. ವಂಶಿ ಗೊತ್ತಾ ನಿನಗೆ? ವಂಶಿ ಯಾರು ಹೀರೋ? ಯಾರದು ವಂಶೀಲ್ ಇರೋದು ಯಾರು? ಅವರು ಅಪ್ಪು ಸರ್? ಅಲ್ಲ ಅಲ್ಲ ಅಪ್ಪು ಸರ್ ನೋಡಿದ್ನಿ. ಸನ್ನಿ ಸನ್ನಿ ನೀನು ವಂಶಿ ಫಿಲಮ್ ನೋಡಿದೆ ಸನ್ನಿ? ಸರಿ ಇಳಿ ಕೆಳಗೆ, ನಾವು ಊಟ ಮಾಡ್ಬೇಕು, ಇಳಿ ಕೂದಲೇ ಬೀಳ್ತಾವು. ಯಾವ ಫಿಲಮ್ ಇತ್ತ ಇದು? ಯಾವ ಫಿಲಮು ವಂಶಿ? ಹೆಂಗ್ ಗೊತ್ತೆ ನಿನಗೆ ಇವೆಲ್ಲ ಗೊತ್ತಾಯ್ತಾ? ಯಾರದು ಯಾರಿತ್ತದು ಯಾರದು ಅದ್ಯಾರು? ಅಪ್ಪು ಸಾರ್ ಸಾಂಗು ಅಲ್ಲ ಸಾರ್, ಅಪ್ಪು ಸಾರ್. ಜೋರಾಗಿ ಮಾತಾಡಿಸ್ಬೇಕು, ಮಾತಾಡ್ಸಿಗ್ತಾ? ಮಾತಾಡ್ಸು. ಏನ್ ಮಾಡ್ದೆ? ಏನ್ ಮಾಡ್ದೆ? ಅದಕ್ಕೆ ನಿದ್ದೆ ಮಾಡ್ಬೇಕು ಅಂತ. ನಿದ್ದೆ ಮಾಡಿಸ್ಬಿಟ್ಟ ಮಾತಾಡ್ಸಲ್ಲ ಅದನ್ನ? ಅಯ್ಯೋ ಏನನ್ನ ತಿಕ್ತಾ ಅದು? ಅಯ್ಯೋ ಬದಿಕೊಂಬಂದ ಸ್ನಾನ ಮಾಡಿ ಫ್ರೆಶ್ ಅಪ್ ಆದ. ಇವಾಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ಮಲಗಿದ್ದೆ, ತಲೆನೋವು ಜಾಸ್ತಿ ಆಗಿತ್ತು. ಮಲಗಿದ್ದೆ, ಇವಾಗ ವರ್ಷ ಬರ್ತೀನಿ ಅಂದ್ಲು, ಬರ್ಬೋದೇನ ಫೋನ್ ಮಾಡಿ. ಒಂದು ನಿಮಿಷ ಬಾಮ್ಮ ಇಲ್ಲಿ. ಈವ್ನಿಂಗ್ ಜಿಮ್ಮಿಗೆ ಬಂದೆ ನೋಡಿ, ಜಿಮ್ ಓಪನ್ ಮಾಡಿದ್ರು ಒಬ್ಬರು ಇಲ್ಲ, ನಾನೇ ಲೈಟ್ ಹಾಕಿದ್ದೀನಿ, ಶೂ ಇಟ್ಟಿರ್ತೀನಿ ಯಾವಾಗಲೂ, ಲೈಟ್ ನಾನೇ ಹಾಕ್ಬೇಕು. ಎಸ್, ಈಗ ಸಂಜೆ ವರ್ಕೌಟ್ ಅಂದರೆ, ಸಂಜೆ ವರ್ಕೌಟ್ ಏನು ಮಾಡ್ತೀನಿ ಅಂದರೆ ನಾನು ಪುಷಪ್ಸು ಪುಲ್ಅಪ್ಸು ಸ್ಕ್ವಾಟ್ಸು ಇಷ್ಟು ಮಾಡ್ತೀನಿ ಅಷ್ಟೆ.
ಇಷ್ಟು ಮಾಡಿ ಒಂದು 5-10 ಕೆ ಜಿ ಡಂಬಲ್ ಲೈಟಾಗಿ ಹಿಂಗೆ ಎತ್ಕೊಂಡು ಎತ್ಕೊಂಡು ಅಂದರೆ ಪರ್ಫೆಕ್ಟಾಗಿ ಮಾಡಬೇಕಲ್ಲ. ಆಮೇಲೆ ಅಂದರೆ ತಿರ್ಗಾ ವರ್ಕೌಟ್ ಗಿರ್ಕೌಟ್ ಸ್ಟಾರ್ಟ್ ಮಾಡಿದಾಗ ಒಂದು ಸ್ವಲ್ಪ ಬೇಸಿಕ್ ಟ್ರೈನಿಂಗ್ ಇರಬೇಕಲ್ಲ, ಸೊ ಹಂಗಾಗಿ ಎತ್ತಿದ್ದೀನಿ ಅಷ್ಟೇ, ಸ್ವಲ್ಪ ಸ್ಟ್ರೆಂತ್ ಬರಲಿ ಅಂತ. ಇತ್ತ ರೆಡಿನಾ? ಇತ್ತ ರೆಡಿನಾ? Yes, we came. Ita. Hey. Hi. Ita. Come on, come on. Ready? Bye. 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 Santa Claus. ಗಿಫ್ಟ್ ಕೊಟ್ಟಿಲ್ಲ ಅಂದ್ರೆ ನಿನ್ನ ಬರ ಇಲ್ಲಿ ನೋಡಲ್ಲಿ ಹೋನ್ರೇವನೇ. ಏನ್ ತಗೊಂತಿದ್ದೀರ ಸುಷ್ಮಿತೆ ಕಡೆ ತಿರುಗಿ? ಬಿಳಿ ಕೂದಲು ಜಾಸ್ತಿ ಕಾಣಿಸ್ತಿಲ್ಲ ಹಿಂದೆ. ಅಜ್ಜಿ 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 ಹೇಳಿದ ಕಥೆಯಲ್ಲಿ ಇದ್ದ ಇತ್ತ ಇಲ್ಲಡ. ಯಾರು ಕೊಡಿಸಿದ್ದು? ಯಾರು ಕೊಡಿಸಿದ್ದು ಹೇಳಿತ್ತ? ಯಾರು ಕೊಡಿಸಿದ್ದು? ಇತ್ತ ಏನ್ ತಿಂದಿದೆ ಅಮ್ಮ? ಡಯಟ್ ಗೇಟ್ ಎಲ್ಲ ಬಿಟ್ಟು ನಮ್ಗೆ ರಾತ್ರಿ ರಾತ್ರಿ ಅನ್ನ ತಿನ್ಕೊಂಡು ಮುಖ ನೋಡು, ಮುಖ ಅವಾಗ ಹೆಂಗಾಗೈತೆ? ರಚಿತಾರಾಮ್ ಡೈಲಾಗ್ ಹೊಡಿಬೇಡ, ರಚಿತಾರಾಮ್ ಡೈಲಾಗ್ ಹೊಡಿಬೇಡ. ಏನ ಡಯಟ್ ತಿಂದಾಗತಿ ವರ್ಷ ವರ್ಷ ಹೋಗ್ತಾವ ಸಾರ್ ಹೋಗ್ಸಿ ನೀನ್ ಹೋಗ್ಬೇಡ ಇತ್ತ ಇಲ್ಲೋಡ. ಬೋರ್ಮಿಟ ಕುಡಿಯಕ್ ಹೋಗ್ಬೇಕಾಗತ್ ನೀನು. ಇದೇ ಇದು ನೋಡು ವರ್ಷ, ಇದು ಕೂರ್ಗಿ ಸಿಂಬಲ್ ಹಾಕ್ಸಳು, ಗನ್ನು ಕತ್ತಿ ಮತ್ತಿನ್ನೇನು ವೆಪನ್ ಡೀಲರ್ಸ್ ಪೀಚ ಕತ್ತಿ ಅಂತೀವಿ. ಬಾಯ್ ಮಾಡು, ಅಷ್ಟು ಶೂಸ್ ಇದೆ. ಬಾಯ್ ಮಾಡು, ಬಾಯ್ ಮಾಡು, ನನಗಲ್ಲೇ ವರ್ಷಂಗ್ ಹೇಳಿ ಇತ್ತ ಕಳಿಸ್ತೇವೆ ವರ್ಷನ. ಬೇಡ ಅಂತ ಹೇಳುತ್ತೆ ಇಲ್ಲೇ ಇರಕ್ಕೆ ಹೇಳು. ಬಾಯ್ 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 ಹುಷಾರು ಬಾಯ್. ಯಾರು ಇರ್ತಾವಳು? ಏನು ನಿಶಿ ಪೂಜಾರಿನ? ನಿನಗೆ ಹೆಂಗ್ ಗೊತ್ತವಳು? ಬಾಯ್ ಬಾಯ್.